ಹಲೋ ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇದೇ ಥರ ಪ್ರೋತ್ಸಾಹ ಕೊಡ್ತಾರೆ, ಲೈಕ್ಸ್ ಕೊಡಿ, ಕಮೆಂಟ್ಸ್ ಕೊಡಿ. ಇವಾಗ ನಾವು ಕಾಯಿನ್ ಪರೋಟ ಮಾಡೋಣ ಅಂದ್ಕೊಂಡಿದ್ದೀನಿ. ಕಾಯಿನ್ ಪರೋಟ ಮಾಡಲಿಕ್ಕೆ ಬೇಕಾಗಿರೋದು ಮೈದಾ ಹಿಟ್ಟು 2 ಕಪ್ಪು, 1 ಕಪ್ಪು ಗೋಧಿ ಹಿಟ್ಟು, 1 ಸ್ಪೂನು ಸಕ್ಕರೆ, 1/2 ಸ್ಪೂನು ಬೇಕಿಂಗ್ ಸೋಡಾ, 1.5 ಗ್ಲಾಸು ಹಾಲು, ಉಪ್ಪು 1/4 ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬೇಕಾದರೆ ನೀರನ್ನು ಕಲಿಸ್ಕೋಬೇಕು, ನೀರು ಹಾಕಿ ಕಲಿಸ್ಕೋಬೇಕು. ಬೇಕಿಂಗ್ ಸೋಡಾ ಏನಕ್ಕೆ ಹಾಕೋದಂದರೆ ಅದು ಫರ್ಮೆಂಟೇಷನ್ ಆಗಲಿಕ್ಕೆ ಬೇಕಿಂಗ್ ಸೋಡಾ ಹಾಕೋದು. ಸೊ ಇದು ಎಲ್ಲ ಸಕ್ಕರೆ ಏನಕ್ಕೆ ಹಾಕೋದಂದರೆ ಅದು ರೆಡ್ಡಿಶ್ ಆಗಲಿಕ್ಕೆ ಚಪಾತಿ ರೊಟ್ಟಿ. ಈಗ ಆಗಿದೆ, ಒಂದು ಪಾತ್ರೆ ಹಾಕಿ ಮುಚ್ಚಿಡೋಣ, 1/2 ಗಂಟೆ ನಾದಲೆ ಆಮೇಲೆ ರೊಟ್ಟಿ ಮಾಡೋದು. ಟೈಟಾಗಿ ಇಟ್ಟರೆ ಇದು ಸ್ವಲ್ಪ ಹೊತ್ತು ನಾದಬೇಕು. ನಾದಾದಮೇಲೆ ಎಲ್ಲನೂ 1/2 ಗಂಟೆ ಆದಮೇಲೆ ತಗೊಂಡು ಸಣ್ಣಗೆ ಉಂಡೆ ಮಾಡ್ಕೋಬೇಕು. ನಮ್ಮ ಮೆಷರ್ಮೆಂಟು, ಒಂದು ದೊಡ್ಡ ಚಪಾತಿ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮೆಷರ್ಮೆಂಟಲ್ಲಿ ಎಲ್ಲ ಒಂದೇ ಸಮನೆ ಅವರು ಉಂಡೆ ಮಾಡಿಕೊಂಡು ಲಟ್ಟಣಿಗೆ ತೊಗೊಂಡು ಲಟ್ಟಿಸ್ಕೋಬೇಕು. ಇದಕ್ಕೆ ಎಣ್ಣೆ ಮಾತ್ರ ಜಾಸ್ತಿ ಬೇಕಾಗುತ್ತೆ. ಇವಾಗ ಲಟ್ಟಣಿಗೆ ತೊಗೊಳ್ಳೋಣ ಮತ್ತು ಎಣ್ಣೆ. ಇದು ಈಗ ರೊಟ್ಟಿ ಮಾಡಲಿಕ್ಕೆ ಇಟ್ಕೊಳ್ಳೋಣ. ನೋಡಿ, ಫಸ್ಟು ಚಪಾತಿನ ಚೆನ್ನಾಗಿ ಎಷ್ಟು ಉದ್ದ ಆಗುತ್ತೋ ಅಷ್ಟು ಉದ್ದಕ್ಕೆ ಹಿಟ್ಟು ಹಾಕ್ಕೊಂಡೆ ಉಜ್ಕೋಬೇಕು. ಈ ಎಣ್ಣೆ ಹಾಕ್ಕೊಂಡ್ರೆ ಅದು ಸರಿಗೆ ಬರೋಲ್ಲ, ತೆಳು ಆಗುತ್ತೋ ಅಷ್ಟು ತೆಳುವಿಗೆ ಉಜ್ಕೊಳ್ಳೋದು ರೊಟ್ಟಿ. ಉಜ್ಕೊಂಡು ಎಣ್ಣೆ ಹಾಕಬೇಕು, ಎಣ್ಣೆ ಹಾಕಿ ಜಾಸ್ತಿ ಸವರಬೇಕು. ಸವರಿಬಿಟ್ಟು ಅದ್ರ ಮೇಲೆ ಉದುರು ಹಿಟ್ಟಿದೆಲ್ಲ ಅದನ್ನು ಮೇಲೆ ಹಾಕ್ಕೊಂಡು ಅದರಲ್ಲಿ ಉಜ್ಜಬೇಕು. ಇದು ಏನಕ್ಕೆ ಮಾಡೋದು ಅಂತ ಹೇಳಿದ್ರೆ, ಇದು ಲೇಯರ್ಸು ಲೂಸ್ ಆಗಿರುತ್ತೆ. ನಾವು ಕಿತ್ತಾಗ ಒಂದೊಂದು ಲೇಯರ್ ಹಂಗೆ ಬರುತ್ತೆ, ಯಾಕಂದರೆ ಇದು ಮಧ್ಯೆ ಹಂಗೆ ಹಿಟ್ಟಾಕೋದ್ರಿಂದ ಗ್ಯಾಪ್ಗಳು ಲಾಕ್ ಆಗತ್ತೆ. ಎಕ್ಸ್ಪೀರಿಯೆನ್ಸ್ ಆದಮೇಲೆ ಗೊತ್ತಾಗೋದು. ಫಸ್ಟ್ ಮಾಡೋದು ಸ್ಟೆಪ್ಸ್ ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ನೆಕ್ಸ್ಟ್ ಮಾಡೋದು ಈಸಿ ಆಗಿರುತ್ತೆ. ಸೊ ಇವಾಗ ಹಿಟ್ಟು ಹಾಕ್ಕೊಂಡಿದ್ದೀವಿ ನೋಡಿ, ಈ ಥರ ರೋಲ್ ಮಾಡ್ಕೋಬೇಕು. ರೋಲ್ ಮಾಡಿಕೊಂಡು ಮೇಲೆ ಇದು ಈ ಲೈನಲ್ಲೂ ಸ್ವಲ್ಪ ಒಂದು ಚೂರು ಎಣ್ಣೆ ಹಾಕ್ಬಿಟ್ಟು ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಈ ಥರ ಮಾಡ್ಕೋಬೇಕು ನೋಡಿ, ತುಂಬ ಈಸಿಗೆ ಇಲ್ಲಿರೋ ಇಲ್ಲಿದ್ದೇ ಮೇನು ರೊಟ್ಟಿ ಹೆಂಗೆ ಮಾಡೋದು ಅನ್ನೋದು. ಸೊ ಈ ಥರ ಮಾಡಿಕೊಂಡು ಲಟ್ಟಣಿಗೆಯಿಂದ ಲಟ್ಟಿಸ್ಕೋಬೇಕು. ಹಿಟ್ಟು ಹಾಕೋ ಎಣ್ಣೆ ಹಾಕೋದು, ಹಿಟ್ಟು ಹಾಕೋದು, ಆಮೇಲೆ ರೋಲ್ ಮಾಡ್ಕೊಳ್ಳೋದು. ಇದೇ ಪ್ರೊಸೀಜರ್ ಫಾಲೋ ಮಾಡಬೇಕು ಫುಲ್ಲು ಕಂಪ್ಲೀಟು ಕಾಯಿನ್ ಪರೋಟ ಮಾಡಬೇಕು ಅಂದರೆ. ರೆಡಿ ಇದೆ ನೋಡಿ, ಎಣ್ಣೆ ಹಾಕಿ ಇಟ್ಟಿದಾಗಿದೆ. ಅದೇ ಮೆಜರ್ಮೆಂಟಲ್ಲಿ ಒಂದೊಂದಾಗಿ ಉಜ್ಕೊಳ್ಳೋದು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ಲು ಆನ್ ಮಾಡಿ. ಸ್ಟವ್ ಮೇಲೆ ಹೆಂಚಿಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕು ಹೆಂಚು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಿಡಬೇಕು, ಮತ್ತು ರೊಟ್ಟಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಟು ಸ್ವಲ್ಪ ಹೊತ್ತು ಇಡಬೇಕು. ನೋಡಿ, ಈ ಥರ ಗುಳ್ಳೆ ಗುಳ್ಳೆ ಬರುತ್ತೆ, ಆವಾಗ ಜಸ್ಟ್ ಹಂಗೆ ತಿರುಗಿಸ್ಕೋಬೇಕು. ಅದೇ ಥರ ಎಲ್ಲ ಪ್ರತಿಯೊಂದು ರೊಟ್ಟಿನೂ ಒಂದೇ ಸಿಸ್ಟಮಲ್ಲಿ ಮಾಡಬೇಕು. ಪರೋಟಾಸ್ 2 ಟೈಮ್ ತಿರುಗಿಸೋದು, 1 ಟೈಮ್ ಆ ಕಡೆ, 1 ಟೈಮ್ ಈ ಕಡೆ, ಅಷ್ಟೇ. ರೆಡಿ ಇದೆ ಪರೋಟ. ರೊಟ್ಟಿ ಹಾಕಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಬಿಡಿಸ್ಕೋಬೇಕು, ಮತ್ತು ಸ್ವಲ್ಪ ತಾದಮೇಲೆ ಮತ್ತೆ ಇಮಿಡಿಯೇಟಾಗಿ ತಿರುಗಿಸ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿಗಳು, ಸಾಫ್ಟ್ ಆಗಿರುತ್ತೆ. ಗೋಧಿ ಹಿಟ್ಟು ಹಾಕೋದ್ರಿಂದ ನಮಗೆ ಅಷ್ಟು ಕ್ರಿಸ್ಪಿ ಅನ್ಸಲ್ಲ, ಸ್ವಲ್ಪ ಸಾಫ್ಟ್ ಆಗಿರುತ್ತೆ ತಿನ್ನೋಕ್ಕೂ. ಆಗ ರೊಟ್ಟಿ ಮಾಡೋಕ್ಕೆ ನಮ್ಗೆ ಈಸಿ ಆಗುತ್ತೆ. ನಾವು ಈ ಥರ ಇದಕ್ಕೆ 2 ಫ್ಲಿಪ್ ಮಾಡೋದಷ್ಟೇ, 2 ಸರಿ ತಿರುಗಿಸೋದು. ನಮ್ಮ ರೆಸಿಪೀಸನ್ನು ಇದೇ ಥರ ನೋಡ್ತಾಯಿರಿ, ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಕಮೆಂಟ್ಸೇ ನಮ್ಮ ಪ್ರೋತ್ಸಾಹ. ನಿಮ್ಮ ಪ್ರೋತ್ಸಾಹ ಕೊಟ್ಟಾಗ ಹೊಸ ರೆಸಿಪೀಸು ಕೊಡೋಣ.